ಮಳೆಗೆ ನನ್ನ ಹತ್ರ ಹೇಳದೆ ಗದ್ದೆಗೆ ಹೋಗಿದ್ದಾರೆ ನನ್ನ ಮಕ್ಕಳು ಇಬ್ಬರು ಅವರ ಅಪ್ಪನೊಟ್ಟಿಗೆ. ನನ್ನ ಹತ್ರ ಹೇಳಿದರೆ ನಾನು ಬಿಡುವುದಿಲ್ಲ, ನೋಡುವ ಏನು ಮಾಡ್ತಾರೆ ಅಂತ. ಕಾಣುವುದಿಲ್ಲ ಇಲ್ಲಿ ಸಹ, ಮಳೆ ಮೋಡ ಹಾಕಿದೆ. ನಾನು ಕೊಡೆ ಕೂಡ ತರಲಿಲ್ಲ. ಚಾರ್ಲಿದ್ದಾನೆ, ಅಲ್ಲಿ ಇದ್ದಾರೆ. ಬರ್ಸಾರ್ ಬಂದಿದ್ದೆ ಜೋರು. ಏಟ್ ಫುಲ್ ನೀರುಂಡದೆ ನೀರು ಸಾರು. ನೋಡಿಗೆ ನೀರಿಟ್ಟು ಹೊಸರ್ತ ನೀರದ ಏಟ್ ವರ್ಗ ಎಷ್ಟು ಹೋಗ್ಬರ್ಕು ಅದ ಹೊಸರ್ತ ನೀರು. ನೆಟ್ಟ ಗುಂಡಿಂಡ ಹಿಂಜ ವರ್ಗು ಕೈವತ್ತಾರ ಜಾಸ್ತಿ ನೀರ್ ಇತ್ಲಕೊಂಡಿ ನೀರ್ ಕೈಗೊರ್ಲಪ್ಪ ಹೆಂಗ್ ಪೋಡಿಗೆ ಅವನು ನರಕೊಂಡಿ ನರಕ್ ಮೀಂದಿ ಕಂಡ ಸ್ಮೆಲ್ ಬರ್ತದೆ. ಅಣ್ಣಿ ನಮ್ಮ ಇಲ್ಲ ಅಣ್ಣ ಕೈತ ನೀರ್ ತಂದನದ ಏನಮ್ಮ ಮೀನು ಉಂಡು ಕಣ್ಣಿಗೆ ತೋಜಿ ಮಾರೈತಿ ಮೀನು. ಹಿಂಗ ತೋಜು ನೆಜಿ ಮೀನಿತ್ತನ. ಇದು ನಮ್ಮ ಮನೆ ಉಂಟಲ್ಲ, ಮನೆಯ ಕರೆಕ್ಟ್ ಕೆಳಗಡೆ ಇರುವ ಗದ್ದೆ ಇದು. ಇಲ್ಲಿ ವಸರು ನೀರು ಅಂತ ಹೇಳ್ತಾ ಇರಲ್ವ, ಅದು ಬರ್ತಾ ಇರ್ತದೆ ಈ ಮಳೆಗಾಲದಲ್ಲಿ. ಹಾಗೆ ನಾವು ಮನೆ ಕಟ್ಟುವ ಟೈಮಲ್ಲಿ ಕಾಂಕ್ರೀಟ್ ಆಗುವ ಟೈಮಲ್ಲಿ ಕರೆಂಟ್ ಇಲ್ಲ ಇತ್ತು. ಕರೆಂಟ್ ಇಲ್ಲದ ಟೈಮಲ್ಲಿ ನೀರಿಲ್ಲಲ್ಲ, ನಾವು ಬೇರೆ ಕಡೆಯಿಂದ ನೀರು ತೆಗಿತಾ ಇದ್ವಿ ಪಂಪಲ್ಲಿ. ಹಾಗೆ ಲಾಸ್ಟಿಗೆ ನಮಗೆ ನೀರಿಲ್ಲ, ಕಾಂಕ್ರೀಟ್ ಆಗೋ ಟೈಮಲ್ಲಿ ನೀರು ಅರ್ಜೆಂಟ್ ಬೇಕಲ್ಲ, ಅವಾಗ ನಾವು ಈ ನೀರು ತೆಗೆದು ಕಾಂಕ್ರೀಟ್ ಮಾಡಿದ್ದು. ನೋಡಿ ಇಲ್ಲಿ ವಸರು ನೀರು ಬರ್ತದಲ್ಲ, ಇದರಿಂದ ಒಂದೊಂದೇ ಕೊಡಪಣ ತೆಗೆದುಕೊಂಡು ಹೋಗಿ ಕಾಂಕ್ರೀಟ್ ಮಾಡಿದ್ದವತ್ತು. ಮೀನು ನೀರ ತೋಜವು ಅಲ್ಲಿ ಆದ ಮೀನು ರಪ್ಪ ರಪ್ಪ ಪೂಲರ್ ಆಗ್ಬಿಡಿ ಹೆಂಗ್ ಹೋಗ್ಬಿಡ ಮೀನು ಮಾರ್ಕೆಟ್ ಹೋಲಿದಕ್ಕೆ ಮಾರ್ಕೆಟ್ ತೊಟ್ಟೆ ಅದ ಹೋಲಿ 100 ರೂಪಾಯಿ ಹೋಲಿ 100 ರೂಪಾಯಿ ಒಂಡೈತೆ ತಿಕ್ಕು ಮತ್ತೆ 100 ರೂಪಾಯಿ ಎಲ್ಲ ತಿಕ್ಕಂದು ಬಂಗಡೆ ಬರ್ತದೆ. ಅಲ್ಲ ಬಲ ಪೊಯ್ ಪೊಯ್ ಚಂಬಲ ಅವಳು ನೀರು ಜಾಸ್ತಿ ಹೋಗ್ನ ಎಲ್ಲ ತಗೊಂಡೆ ಬಲ ಬಲಯ. ನಾನು ಬಂದ ಕಾರಣ ಸ್ವಲ್ಪ ಟೈಮ್ ಪಾಸ್ ಕೂಡ ಆಯಿತು, ಖುಷಿ ಕೂಡ ಆಯಿತು, ಹಾಗೆ ಸ್ವಲ್ಪ ವಿಡಿಯೋ ಕೂಡ ಮಾಡ್ಲಿಕ್ಕೆ ಆಯ್ತು. ಇಲ್ಲಿ ನೋಡಿ ನೀರು
ಫುಲ್ ಇಲ್ಲಿಂದ ಹೋಗ್ತದೆ. ಇಲ್ಲಿ ಮಕ್ಕಳೇನಾದ್ರೂ ಕಾಲು ಹಾಕಿದ್ರೆ ಇಲ್ಲಿ ನೀರು ಹೋಗುವ ಸೌಂಡ್ ಕೇಳಿಸ್ತಾ ಉಂಟ ನೋಡಿ. ಇಲ್ಲಿಂದ ಹೋಗುದು ನಮ್ಮ ಮನೆಯ, ಅಲ್ಲಿ ಮನೆ ಉಂಟು ನೋಡಿ ಮೇಲ್ಗಡೆ, ನಮ್ಮ ಮನೆ ಇರುದು ಕೆಳಗಡೆ. ಈ ರೀತಿ ನೀರು ಹೋಗ್ತಾ ಉಂಟು. ಮಕ್ಕಳ ಮೀನ ಅಲ್ಲ ಪತ್ತಾಚು ಬಲೆಯ ಆಪು ಜನ ಬಲೆ ಮೀನ್ ಬರ್ತಾರೆ. ಮಕ್ಕಳಿಗೆ ನೀರು ನೋಡುವಾಗ ಒಂದು ಆಸೆ ಮೀನು ಹಿಡಿಯುವ ಅಂತ. ಮೀನು ಎಲ್ಲಿ ಸಿಗ್ತದೆ, ಚಿಕ್ಕ ಚಿಕ್ಕ ಮೀನು. ಮಳೆ 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 ಸಾಕಾಗಿ ಹೋಯ್ತು. ಮಳೆ ಮಳೆ ಇಲ್ಲದಾಗ ಮಳೆ ಇಲ್ಲ ಅಂತ, ಇವಾಗ ಮಳೆ ನೋಡಿ ನೋಡಿ ಸಾಕಾಯ್ತು. ಹೊರಗಡೆ ಹೋಗ್ಲಿಕ್ಕೆ ಆಗುದಿಲ್ಲ ಅಷ್ಟು ಮಳೆ. ಇಲ್ಲಿ ಯಜಮಾನರು ಆ ಕಿಟಕಿಗೆ ನಾನು ಕರ್ಟನ್ ಹಾಕಿದ್ದೆ ಮೊದಲೆಯ. ಕರ್ಟನ್ ಯಾವ ರೀತಿ ಹಾಕಿದ್ದೆ ಅಂತ ಹೇಳಿದ್ದೆ ನಾನು, ವೈರ್ ಉಂಟಲ್ಲ ಅದರಲ್ಲಿ ಹಾಕಿದ್ದೆ. ಅದರ ರೋಲ್ ಇಲ್ಲಿವರೆಗೆ ಹಾಕಲಿಲ್ಲ ಆಯಿತು. ಹಾಗೆ ಮೊನ್ನೆ ಯಾರೋ ಹೇಳಿದರು ಅದ್ಯಾಕೆ ಆ ರೀತಿ ಹಾಕಿದ್ದೀರಾ, ಗಲೀಜಿ ಕಾಣಿಸ್ತದೆ ಅಂತ. ಹಾಗೆ ನಾವು ರೋಲ್ ತಂದಿದ್ದೇವೆ. ನನ್ಗೆ ಚಟ್ನಿ ಮಾಡ್ಬೇಕು, ಚಟ್ನಿಗೆ ಗ್ರೈಂಡ್ ಮಾಡಿಟ್ಟಿದ್ದೇನೆ. ತಲೆನೋವು ಸಿಡಿತಾ ಉಂಟು, ತಲೆನೋವು ಆಗ್ತಾ ಉಂಟಲ್ಲ ಈಟಾಗಿ. ಇವತ್ತು ನಾನು ಯಾವ ಮೀನು, ನನಗೆ ಕನ್ನಡದಲ್ಲಿ ಎಲ್ಲ ಮೀನಿನ ಹೆಸರು ಬರುವುದಿಲ್ಲ. ತುಳುವಿನಲ್ಲಿ ಹೇಳ್ತೇನೆ, ಕೊಳ್ಳಚ್ಚರು ಕೊಳ್ಳಚ್ಚರು ಅಂತ ಹೇಳ್ತಾರೆ. ನಾನು ತೋರಿಸಬೇಕಿದೆ ಯಾವ ಮೀನು ಅಂತ. ಕನ್ನಡದಲ್ಲಿ ಎಂತ ಹೇಳುದು ಗೊತ್ತಿಲ್ಲ ನನಗೆ ಈ ಮೀನಿಗೆ. ನೋಡಿ ಈ ಮೀನು, ಇದು ಹಸಿಸ ಸಿಗ್ತದೆ, ಇದು ಒಣಗಿದೆ. ಇದರ ಚಟ್ನಿ ಮಾಡುವ, ಚಟ್ನಿ ಮಾಡಲಿಕ್ಕೆ ಹೋಗಿ ಏನಾಯ್ತು ಅಂತ ಹೇಳಿದ್ರೆ, ಚಟ್ನಿ ಏನೋ ನೆನಪಲ್ಲಿ ನಾನು ಗ್ರೈಂಡ್ ಮಾಡಿದೆ. ಗ್ರೈಂಡ್ ಮಾಡುವಾಗ ಸ್ವಲ್ಪ ನೀರು ಜಾಸ್ತಿ ಆಯಿತು, ನೀರು ಜಾಸ್ತಿ ಆಗಿ ಚಟ್ನಿ ಹೋಗಿ ಪದಾರ್ಥದಾಗೆ ಆಗಿದೆ. ಬೈತಾ ಬೈತಾ ಇದಕ್ಕೆ ನಾನು ಒಣಗಿದ ಸಿಗಡಿ ಸ್ವಲ್ಪ ಫ್ರೈ ಮಾಡಿ ಹಾಕ್ತೇನೆ. ಸ್ವಲ್ಪ ಬೈಬೋದು ಯಾರು, ಅವ್ರು ಬೈಬೋದು ಯಜಮಾನ. ಮಕ್ಕಳಿಗೆ ಮತ್ತೆ ಗೊತ್ತಾಗೋದಿಲ್ಲ ಅದು. ಹೋಮ್ಯಾಗೆ ತಲೆಯಲ್ಲಿ ಏನಾದರೂ ಆಲೋಚನೆ ಮಾಡುವಾಗ, ಆ ರೀತಿ ಮಾಡುವಾಗ ಹಾಗೆ ಆಗ್ತದೆ. ಅದು ಅದು ಸಹ ನಾನು ಚಿಕ್ಕ ಮಿಕ್ಸಿ ಜಾರಲ್ಲಿ, ಚಿಕ್ಕ ಮಿಕ್ಸಿ ಜಾರಿಗೆ ನೀರು ಹಾಕಿದ್ದಾರೆ, ಅದು ಫುಲ್ಲಾಗಿ ರಟ್ಟಿ ರಟ್ಟಿಯಲ್ಲೆಲ್ಲೇ ಗೋಡೆಗೆಲ್ಲ ಆಗಿದೆ. ಇನ್ನು ಕ್ಲೀನ್ ಮಾಡಬೇಕು, ಫ್ರಿಜ್ಜಿಗೆಲ್ಲ ರಟ್ಟಿದೆ. ಇನ್ನದು ನೋಡಿ ಕೆಳಗೆಲ್ಲ ಗಲೀಜು ಗಲೀಜಾಗಿದೆ, ಇದೆಲ್ಲ ಕ್ಲೀನ್ ಮಾಡಬೇಕು. ಇಲ್ಲಿ ಕರೆಂಟ್ ಹೋಯ್ತು, ಇದು ಬೆಕ್ಕಿ, ಇದರ ತಲೆಯೆಲ್ಲ ಬೆಕ್ಕಿ. ಸ್ವಲ್ಪ ಅನ್ನ ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಟ್ರೆ ಬೆಕ್ಕಿಗೆ ಖುಷಿ ಆಗ್ತದೆ. ಇಲ್ಲಿ ಕಾಯ್ತಾ ಉಂಟು ನೋಡಿ ಬಲ. ಇನ್ನ ಪ್ಲೇಟ್ ಉಂಡು ನೋಟೆ ಅಂತ ಉಂಡು ಸಾಕಾಣು ಸೆಕೆ. ಈ ವರ್ಷ ಈ ವರ್ಷ ಸೆಕೆ ಬಂದಿದೆ ಮಂಚ ಬೇಲೆ ಮಾಂತದ ಸೆಕೆ. ನಾನು ಎಲ್ಲಿ ಕೂತರು ಬಂದು ಈ ರೀತಿ ಕೂತ್ಕೊಳ್ಳು ತಿಂತಾನ ತಿಂತಾನೆ ಬಾಬಾ ತಿಂತಾಂಡಿ. ಕೆಲವರಿಗೆ ಬೆಕ್ಕು ಅಂತ ಹೇಳಿದ್ರೆ ಒಂಥರ ಗಲೀಜಲ್ವಾ. ನನಗೆ ಬೆಕ್ಕು ಮೊದಲಿನಿಂದ ಸಹ ಇಷ್ಟ. ನನಗೆ ನನಗೆ ನಾಯಿ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಅದೇ ಚಾರ್ಲಿ ಅನ್ನು ಮಾತ್ರ ಇಷ್ಟ ನನಗೆ. ಮತ್ತು ನಾಯಿ ನನಗೆ ಅಷ್ಟು ಇಷ್ಟ ಇಲ್ಲ. ಬೆಕ್ಕು ಇವಾಗಲ್ಲ ಮೊದಲಿನಿಂದವೇ, ಅಲ್ಲಿ ಅಮ್ಮನ ಮನೆಯಲ್ಲಿರುವಾಗ ಸಹ ಆಗಿ. ಬೇರೆಯವರ ಬೆಕ್ಕು ಬಂದರೆ ನಾನು ಅಮ್ಮನಿಗೆ ಗೊತ್ತಾಗದ ಹಾಗೆ ಅನ್ನ ಎಲ್ಲ ಹಾಕ್ತಾ ಇದ್ದೆ, ಮೀನೆಲ್ಲ ಹಾಕ್ತಾ ಇದ್ದೆ ಗೊತ್ತಾಗದ ಹಾಗೆ. ಹಾಗೆ ಅಮ್ಮ ಬೈತಾ ಇದ್ದು ಬೆಕ್ಕನ್ನು ಹತ್ರ ಮಾಡಬೇಡ ಹತ್ರ ಮಾಡಬೇಡ ಅಂತ. ಅಮ್ಮನಿಗೆ ಇವಾಗ ಸಹ ಹಾಗೆ ಹೇಳ್ತಾರೆ, ಯಾಕೆ ಬೆಕ್ಕು ಹಾಗೆ ಹೇಳ್ತಾರೆ ಅಲ್ವಾ. ಈ ಬೆಕ್ಕಿನ ಎಷ್ಟು ಸಮಯದಲ್ಲಿ ನಿಲ್ತದೆ ಅಂತ ಗೊತ್ತಿಲ್ಲ. ಯಾವ ಬೆಕ್ಕು ಸಹ ಕರೆಕ್ಟಾಗಿ ನಿಲ್ಲುವುದಿಲ್ಲ. ಅವತ್ತು ಒಂದು ಫಸ್ಟ್ ಇಲ್ಲಿಗೆ ಬರುವಾಗ ಬೆಕ್ಕು, ಅದು ಬೇರೆಯವರ ಮನೆಯಿಂದ ದೊಡ್ಡದಾಗಿ ಬಂದ ಬೆಕ್ಕು. ಅದರ ನಂತರ ಒಂದು ಆರು
ಮೂರು ತಿಂಗಳೇನೆ ಇತ್ತು, ಮತ್ತೆ ಅದು ಎಲ್ಲಿಗೆ ಹೋಯ್ತು ಅಂತಲೇ ಇಲ್ಲ. ಹಾಗೆ ಇದು ಸಹ ಗೊತ್ತಿಲ್ಲ, ಇದು ಸಹ ನಿಲ್ಲುದೇನು ಗ್ಯಾರಂಟಿ ಇಲ್ಲ. ಇದು ಇವಾಗ ಚಿಕ್ಕದುಂಟಲ್ಲ, ಇದು ಸ್ವಲ್ಪ ದೊಡ್ಡದಾಗುವಾಗ ಮತ್ತೆ ಹೊರಗಡೆ ಎಲ್ಲ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಮಿಸ್ ಆಗ್ತದೆ, ಮತ್ತೆ ಒಮ್ಮೆ ಹೋದ್ರೆ ಮತ್ತೆ ಬರುದಿಲ್ಲ ಅದು. ಹಾಗಾಗಿ ಮತ್ತೆ ಬೇಸರ ಆಗ್ತದೆ, ಸಾಕಿ ಆ ಪ್ರೀತಿಯಿಂದ ಸಾಕಿ ಹೋಗುವಾಗ ಸ್ವಲ್ಪ ಬೇಸರ ಆಗ್ತದೆ. ಮಲಗಿದ ನೋಡಿ, ಯಾರ ಕಣ್ಣು ಬೀಳುದು ಬೇಡ ಅಂದ್ರೆ ಮುಗಲೆಂದು ಕಪ್ಪು ಕಲೆ, ದೃಷ್ಟಿ ಬೀಳುದು ಬೇಡ ಅಂತ ಪಾಪ. ನಿನ್ನೆ ವ್ಲಾಗ್ ಬೆಳಗಿನಿಂದ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಮಕ್ಕಳು ಸ್ಕೂಲಿಗೆ ಹೋದ್ರು, ಮಕ್ಕಳು ಸ್ಕೂಲಿಗೆ ಹೋಗಿ ಸ್ವಲ್ಪ ಅರ್ಜೆಂಟಿನ ಕೆಲಸ ಎಲ್ಲ ಆದ ನಂತರ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಹಾಗೆ ನಿನ್ನೆ ನೋಡಿ ಕರ್ಟನ್ ರೋಲ್ ಎಲ್ಲ ಹಾಕಿದ್ರು, ಕರ್ಟನ್ ಆಲ್ರೆಡಿ ನನ್ನ ಹತ್ರ ಇತ್ತ ಅಲ್ವಾ. ಹಾಗೆ ನಾನು ಇಲ್ಲಿವರೆಗೆ ವಯರ್ನಲ್ಲಿ ಹಾಕ್ತಾ ಇದ್ದೆ. ಹಾಗೆ ಯಾರೋ ಮೊನ್ನೆ ಒಬ್ರು ಹೇಳಿದ್ರು ಅದೊಂಥರ ಗಲೀಜಿ ಕಾಣಿಸ್ತದೆ ವಯರಲ್ಲಿ ಹಾಕಿದ್ರೆ ಅಂತ, ಮತ್ತೆ ನನಗೆ ಕೂಡ ಆಯಿತು. ಹಾಗೆ ನನಗೆ ರೂಮಿಗೆ ಕರ್ಟನ್ ಹಾಕುದು ಅಂತ ಹೇಳಿದ್ರೆ ತುಂಬಾ ಇಷ್ಟ. ಕೆಲವರಿಗೆ ಇಷ್ಟ ಆಗುದಿಲ್ಲ ಅಲ್ಲ ಕರ್ಟನ್ ಅಲ್ವಾ, ನನಗೆ ಇಷ್ಟ ಒಂಥರ. ಹಾಗೆ ಮತ್ತೆ ನನ್ನ ಗಂಡ ಅದಕ್ಕೆಲ್ಲ ಒಬ್ಜೆಕ್ಷನ್ ಹೇಳುದಿಲ್ಲ, ಅದು ಮಾಡಬೇಡ ಇದು ಮಾಡಬೇಡ ಅಂತ ಯಾವುದಕ್ಕೆ ಕೂಡ. ಮನೆಯೊಳಗಡೆ ಏನು ಚೇಂಜಸ್ ಮಾಡಬೇಕಿದ್ರು ಅದು ನನಗೆ ಬಿಟ್ಟುಕೊಟ್ಟಿದ್ದಾರೆ, ನಿನ್ನ ಇಷ್ಟದ ಪ್ರಕಾರ ಅಂತ. ಆದ್ರೆ ಹೊರಗಡೆ ಮನೆಯಿಂದ ಹೊರಗಡೆ ಇವಾಗ ಒಂದು ಗಿಡ ನೆಡ್ಬೇಕಿದ್ರು ನಾನು ಅವ್ರ ಹತ್ರ ಕೇಳ್ಬೇಕಾಗ್ತದೆ, ಇಲ್ಲದಿದ್ರೆ ಅವರಿಗೆ ತುಂಬಾನೇ ಸಿಟ್ಟು ಬರುದು. ಹಾಗಾಗಿ ಹೊರಗಡೆ ಏನಿದ್ರು ಅದು ಅವರ ಕೆಲಸ, ಒಳಗಡೆ ಮನೆ ಒಳಗಡೆ ಏನಾದ್ರು ಚೇಂಜಸ್ ಮಾಡ್ಬೇಕಿದ್ರು ಏನಿದ್ರು ಅದು ನನ್ನ ಕೆಲಸ. ಹಾಗೆ ನಮ್ಮ ಮನೆ ಏನು ತುಂಬಾ ದೊಡ್ಡದಲ್ಲ, ತುಂಬಾ ಚಿಕ್ಕ ಮನೆ. ಆದ್ರೆ ನಾವು ಇಡುವ ರೀತಿಯಲ್ಲಿ ಅದು ಏನು ಇಡುವ ರೀತಿಯಲ್ಲಿ ಚಂದ ಕಾಣಿಸ್ಬೇಕು ಅಷ್ಟೇ. ಹಾಗೆ ಅದು ಹೆಂಗಸರ ಕೈಯಲ್ಲಿದೆ ಮನೆ ಯಾವ ರೀತಿ ಚೊಕ್ಕವಾಗಿ ಇಡುದು ಅಂತ, ಅದು ಅದೆಲ್ಲ ಹೆಂಗಸರ ಕೈಯಲ್ಲಿ ಇರುದು. ಅವ್ರು ಯಾವ ರೀತಿ ಇಡ್ತಾರೋ ಆ ರೀತಿ ಕಾಣಿಸ್ತದೆ ಮನೆ. ಹಾಗೆ ನಾನು ನನ್ಗೆ ಈ ಮನೆ ನೀಟಾಗಿ ಇರ್ತದಲ್ವಾ ನಂಗೆ ನೋಡ್ಲಿಕ್ಕೆ ತುಂಬಾ ಇಷ್ಟ. ಆದ್ರೆ ಈ ಚಿಕ್ಕ ಚಿಕ್ಕ ಮಕ್ಕಳಿರುವ ಮನೆ ಎಷ್ಟು ನೀಟ್ ಮಾಡಿದ್ರು ಅದು ನೀಟ್ ಆಗುದಿಲ್ಲ, ಒಮ್ಮೆಗೆ ನೀಟ್ ಆಗ್ತದೆ ಮತ್ತೆ ಪುನಃ ಹಾಗೆ ಆಗ್ತದೆ. ನಮ್ಮ ಮನೆಯ ಪರಿಸ್ಥಿತಿ ಕೂಡ ಹಾಗೆಯ. ಮತ್ತೆ ಇನ್ನು ಅವರಿನ್ನು ದೊಡ್ಡದಾಗಿ ಆಗ್ಬೇಕು, ಅವರಿಗೆ ಗೊತ್ತಾಗ್ಬೇಕು ಮನೆ ಕಸ ಎಲ್ಲ ಹಾಗೆ ಮಾಡಬಾರ್ದು ಅಂತ. ಇವಾಗ ಒಂದು ಪೇಪರ್ ಸಿಕ್ಕಿದ್ರೆ ಕೂಡ ಅರ್ಧರ್ದು ಕಸ ಮಾಡಿ ಹಾಕ್ತಾರೆ. ಹಾಗೆ ಮತ್ತೆ ನಾವು ಮಲಗುವ ಮಂಚ ಉಂಟಲ್ಲ ಅದನ್ನು ಅವಾಗವಾಗ ಚೇಂಜ್ ಮಾಡಿಡಬಾರ್ದು. ಚೇಂಜ್ ಮಾಡೋದು ಅಂತ ಹೇಳಿದ್ರೆ ಅದಕ್ಕಿಂತ ಒಂದು ಪ್ರಾಪರ್ ಪ್ಲೇಸ್ ಉಂಟಲ್ಲ ಅದನ್ನು ಚೇಂಜ್ ಮಾಡುವಾಗ ಗೊತ್ತಿದ್ದು ಚೇಂಜ್ ಮಾಡಿ, ಯಾಕೆಂತ ಹೇಳಿದ್ರೆ ಅದರಿಂದ ಕೆಲವೊಂದು ಸಮಸ್ಯೆಗಳಾಗ್ತದೆ. ನಾವು ಮಲಗುವ ಮಂಚ ಉಂಟಲ್ಲ ಅದನ್ನು ಆಚೆ ಈಚೆ ಚೇಂಜ್ ಮಾಡಿದ್ರೆ ಕೆಲವು ಸಲ ಗಂಡ ಹೆಂಡತಿಗೆ ಕಿರಿಕಿರಿ ಆಗುವ ಚಾನ್ಸಸ್ ತುಂಬಾ ಇದೆ. ಯಾವಾಗ ನೋಡಿದ್ರು ಗಲಾಟೆ ಆಗುದು. ಅದೆಲ್ಲ ಈ ನಾವು ಮಂಚ ಚೇಂಜ್ ಮಾಡುವಾಗ, ನಾವು ಮಲಗುವ ಕಾಟ್ ಉಂಟಲ್ಲ ಅದು ಚೇಂಜ್ ಮಾಡುವಾಗ ಅದಕ್ಕಿಂತ ಒಂದು ಪ್ಲೇಸ್ ಇರ್ತದೆ, ಅದು ಇಂಥ ಪ್ಲೇಸ್ ಅಲ್ಲಿ ಇರ್ಬೇಕು. ಅದು ನಾನು ಈ ಕಾಟ್ ಉಂಟಲ್ಲ ಎರಡು ಮೂರು ಸಲ ಚೇಂಜ್ ಮಾಡಿದೆ. ಚೇಂಜ್ ಮಾಡುವಾಗ ನನ್ಗೆ ಒಂಥರ ವ್ಯತ್ಯಾಸ ಕಾಣಿಕೆ ಸ್ಟಾರ್ಟ್ ಆಯ್ತು. ಯಾವಾಗ ನೋಡಿದ್ರು ನಮ್ಗೆ ಒಂಥರ ಕಿರಿಕಿರಿ ಸ್ಟಾರ್ಟ್ ಆಗುದು. ಇದೇ ಪ್ಲೇಸ್ ಅಲ್ಲಿ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ, ಈ ಪ್ಲೇಸ್ ಇಂದ ನಾನು ಇದೇ ರೂಮ್ ಅಲ್ಲಿ ಆಚೆಚೆ ಮಾಡಿಟ್ಟು ಕೂಡ ಏನೋ ಒಂಥರ ಕಿರಿಕಿರಿ. ಕೆಲವೊಂದಕ್ಕೆಲ್ಲ ನಾವು ವಾಸ್ತು ನೋಡ್ಬೇಕಾಗ್ತದೆ, ವಾಸ್ತು ನೋಡದಿದ್ರೆ ಮತ್ತೆ ನಮ್ಗೆ ಪ್ರಾಬ್ಲಮ್ ಆಗ್ತದೆ ಅದರಿಂದ. ಹಾಗಾಗಿ ಎಲ್ಲ ವಸ್ತು ಹಾಗೆ ನಾವು ಇಷ್ಟದಾಗಿ ಚೇಂಜ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಕೆಲವೊಂದು ವಸ್ತು ಉಂಟಲ್ಲ ಅದು ಪ್ರಾಪರ್ ಪ್ಲೇಸ್ ಅಲ್ಲೇ ಇದ್ರೆ ಒಳ್ಳೇದು. ಹಾಗೆ ಆಕ್ಚುಲಿ ನನ್ಗೆ ಈ ಕಾಟ್ ಉಂಟಲ್ಲ ಈ ಪ್ಲೇಸ್ ಅಲ್ಲಿ ಇದು ಅಷ್ಟು ಇಷ್ಟ ಆಗುದಿಲ್ಲ. ನಾನು ಹಾಗೆ ಚೇಂಜಸ್ ಮಾಡಿದೆ, ಚೇಂಜಸ್ ಮಾಡಿ ಮತ್ತೆ ನನ್ಗೆ ಆಯ್ತು ಬೇಡ ಇದು ಸರಿ ಹೋಗ್ತಾ ಇಲ್ಲ ಅಂತ. ಇವಾಗ ಅದೇ ಪ್ಲೇಸ್ ಅಲ್ಲಿ ಇಟ್ಟಿದ್ದೇನೆ. ಬೇರೆ ವಸ್ತುಗಳೆಲ್ಲ ಚೇಂಜಸ್ ಮಾಡಿಡುವಾಗ ಏನ್ ನನ್ಗೆ ಪ್ರಾಬ್ಲಮ್ ಅಷ್ಟು ಗೊತ್ತಾಗುದಿಲ್ಲ, ಆದ್ರೆ ಮಂಚ ಮಾತ್ರ ಚೇಂಜ್ ಮಾಡುವಾಗ ಏನೋ ನನ್ಗೆ ನನ್ಗೆ ಅದು ಅನ್ಸುದಲ್ಲ ಆ ರೀತಿ ತುಂಬಾ ಅನುಭವ ಆಗಿದೆ. ಚಿಕ್ಕ ಚಿಕ್ಕ ಏನಾದ್ರೂ ಒಂದು ಚಿಕ್ಕ ಚಿಕ್ಕ ವಿಷಯಕ್ಕೆ ನಮ್ಗೆ ಏನಾದ್ರೂ ಗಲಾಟೆ ಆಗುದು. ಚಿಕ್ಕ ಚಿಕ್ಕ ಕಾರಣ ಒಮ್ಮೊಮ್ಮೆ ಅನ್ಸಿದ್ರೆ ನಮ್ಗೆ ಕಾರಣವೇ ಇಲ್ಲದೆ ಸುಮ್ಮನೆ ಜಗಳ ಮಾಡ್ತೇವ ಅಂತ ಹಾಗೆಲ್ಲ ಅನಿಸ್ತಾ ಇತ್ತು ನನ್ಗೆ. ಹಾಗೆ ಹಾಗೆಲ್ಲ ವಿಷಯ. ಕೆಲವರೆಲ್ಲ ಇವಾಗ ವಿಡಿಯೋ ನೋಡುವಾಗ ಅನ್ಕೊಳ್ಬಹುದು ಏನೋ ಮೂಢನಂಬಿಕೆ ಇವರಿಗೆ ಅಂತ ಆಗಿರ್ಬೋದು. ನಾನೊಂಥರ ಮೂಢನಂಬಿಕೆ ಇರುವ ಹೆಂಗಸು ಅಂತ ಹೇಳ್ಬೋದು ಕೆಲವೊಂದು ವಿಷಯದಲ್ಲಿ. ಎಲ್ಲ ವಿಷಯದಲ್ಲಿ ಮೂಢನಂಬಿಕೆ ಇಲ್ಲ ನನ್ಗೆ, ಆದ್ರೆ ಕೆಲವೊಂದು ನಮ್ಗೆ ಅನುಭವ ಬರುವಾಗ ಮೂಢನಂಬಿಕೆಯನ್ನು ನಾವು ಆಕ್ಸೆಪ್ಟ್ ಮಾಡ್ಲೇಬೇಕಾಗ್ತದೆ ನಮ್ಮ ಲೈಫಲ್ಲಿ. ಹಾಗೆ ಹಾಗೆ ಇನ್ನು ಬೇಕಾದಷ್ಟು ಕೆಲಸ ಇದೆ. ಕೆಲಸ ಅಂತ ಹೇಳಿದ್ರೆ ಹೊರಗಡೆ ಸಿಟ್ ಔಟ್ ಉಂಟಲ್ಲ, ಸಿಟ್ ಔಟಿನ ಕೆಳಗಡೆ ಮಳೆ ಬಂದು ಎಲ್ಲ ಪಾಮಜಿ ಹಿಡಿತದಲ್ಲ, ಪಾಮಜಿ ಹಿಡಿದಿದೆ. ಕನ್ನಡದಲ್ಲಿ ಗೊತ್ತಿಲ್ಲ ನನಗೆ, ಹಾಗೆ ಹೇಳ್ತಾರೆ ಕಾಣ್ತಲ್ಲ ಪಾಮಜಿ ಹಿಡಿಯೋದು ಅಂತ. ಹಾಗೆ ಫುಲ್ ಗ್ರೀನ್ 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 ಆಗಿದೆ ಈ ಸ್ಟೆಪ್ ಎಲ್ಲ ಉಂಟಲ್ಲ, ಹೋಗುವಾಗ ಹೇಳಿದ್ದಾರೆ ಅದನ್ನೊಂದು ಕ್ಲೀನ್ ಮಾಡಿ ಬಿಡು ಅಂತ. ಹಾಗೆ ಅದರ ಕೆಲಸ ಉಂಟು.
ಹಾಗೆ ನಾನು ವಿಡಿಯೋ ಎಡಿಟ್ ಮಾಡಿ ಇವಾಗಲೇ ಹಾಕ್ತೇನೆ, ಇವಾಗ ಹಾಕಿ ಮತ್ತೆ ಕೆಲಸ ಮಾಡುವಂತ. ಯಾಕೆಂತ ಹೇಳಿದ್ರೆ ಫೋನಲ್ಲಿ ಜಾಸ್ತಿ ಯಾವುದು ಇಡ್ಲಿಕ್ಕೆ ಆಗುದಿಲ್ಲ, ಅವಾಗಲೇ ಅದು ಆಟೋಮೆಟಿಕ್ ಆಗಿ ಡಿಲೀಟ್ ಆಗ್ತದೆ. ಹಾಗಾಗಿ ಇವಾಗ ಎಡಿಟ್ ಮಾಡಿ ಇವಾಗಲೇ ಹಾಕ್ತೇನೆ ನಾನು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.